ಎಷ್ಟೇ ಅಭ್ಯರ್ಥಿ ಇದ್ದರೂ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಜನರ ಜೊತೆ ಸಂಪರ್ಕ ಇರುವ ಅಭ್ಯರ್ಥಿ ಗೆಲುವು ಅವಶ್ಯಕ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು ವಿಧಾನ ಪರಿಷತ್ ಚುನಾವಣೆಯ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯದಲ್ಲಿ ವಿಧಾನಸಭೆಯ ಹಾಗೆ ವಿಧಾನ ಪರಿಷತ್ತಲ್ಲಿ ಬಹುಮತ ಪಡೆಯುವುದು ಮುಖ್ಯವಾಗಿದೆ ಶಕ್ತಿ ಮೀರಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಬೇಕು ವೈಯಕ್ತಿಕ ಭಿನ್ನಮತ ಬದಿಗಿಟ್ಟು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಎಂದರು ಬರುವ 6 ವರ್ಷದ ಅವಧಿಗೆ ಅಭಿರುತಿ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಕೌಟಿಗಿಮಠ ಆಗಿದ್ದರಿಂದ ಮತದಾರರು ಮೊದಲ ಪ್ರಾಶಸ್ತ್ಯ ಮತ ನೀಡಬೇಕು ಎಂದರು ಇವತ್ತು ಕಾಂಗ್ರೆಸ್ ನಿಂದ ಕೂಡ ಒಂದೇ ಅಭ್ಯರ್ಥಿ ಅದ ಬಿಜೆಪಿ ಕೂಡ ಒಂದೇ ಅಭ್ಯರ್ಥಿ ಅದ ಇನ್ನು 26 ತಾರೀಕು ಮಟ ಸ್ವತಂತ್ರ ಎಷ್ಟು ಮಂದಿ ಇರ್ತಾರೋ ಯಾರು ಉಳಿತಾರೋ ಯಾರು ಉಳಿದಿಲ್ಲ ಇದೊಂದು ಸ್ವಲ್ಪ ಎಲ್ಲರಿಗೆ ನೋಡೋದು ಬಹುತೇಕ ಉತ್ಸುಕತೆ ಇರಬಹುದು ಅನ್ಸಿ ಆದರೆ ಎಲ್ಲ ಉತ್ಸುಕತೆಯನ್ನು ಬಿಟ್ಟು ನಮ್ಮ ಒಂದು ಅಭ್ಯರ್ಥಿನ ಯಾವ ಪ್ರಕಾರ ನಾವು ಆರಿಸಿ ತರಬೇಕು ಅನ್ನೋದು ನೋಡಬೇಕಾಗ್ತದೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ನೋಡಿದ್ರೆ ನಮ್ಮ ಮೆಜಾರಿಟಿ ಪಕ್ಷ ಹೆಚ್ಚು ನಮ್ಮ ಮೆಂಬರ್ ಆಶ್ ಬಂದಿದ್ದು ಇವತ್ತು ಸುಮಾರು ಚಿಕ್ಕೋಡಿ ಸದರಗ ಕ್ಷೇತ್ರದಲ್ಲಿ ಇಲ್ಲಿ ಒಂದು 8 ಕ್ಷೇತ್ರ ಅಥವಾ ಅಕಡಿ ಬೆಳಗಾವಿಯಲ್ಲಿ 8 ಕ್ಷೇತ್ರದಲ್ಲಿ ಸೇರಿದ್ರೆ ನಮ್ಮಲ್ಲಿ ಶಾಸಕರು ಕೂಡ ಹೆಚ್ಚಿದರು ಮೆಂಬರ್ ಕೂಡ ಹೆಚ್ಚಿದರು ಆದರೆ ಯಾರು ಅಕಡಿ ಕಡೆ ಆಗದನ ಅಥವಾ ನಮ್ಮಲ್ಲೇನ ಬೇರೆದವರು ಯಾರೇ ಬಂದು ಅಮೇಶ್ ತೋರಿಸಬಹುದು ಅಥವಾ ಏನೋ ಹೇಳಬಹುದು ಅದನ್ನ ಯಾರು ಕೇಳಿಕೊಡದನ ಯಾಕಂದ್ರೆ ಬಹುತೇಕ ನಿಮಗೆ ಈಗ ಅಷ್ಟೇ ಅದ ನಿಮಗೆ ಬರ್ತಾರೋ ಭೇಟಿ ಆಗ್ತಾರೋ ಏನೇನು ಆಶೆ ಆಕಾಂಕ್ಷೆ ತೋರಿಸ್ತಾರೆ ಆದರೆ ಮುಂದಿನ 5 ದಿನ 5 ವರ್ಷ ಪರ್ಯಂತ ನಿಮ್ಮ ಜೊತೆ ಇರೋರು ಈಗ 5 ವರ್ಷ ಜೊತೆಗೆ ನಿಮ್ಮೊಳಗೆ ಇದ್ದವರು ಅಂದ್ರೆ ಮಹದೇಶ್ ಕೌಟಿಗಮಠ ಅಷ್ಟೇ ಅರ್ಥ ಯಾಕಂದ್ರೆ ಸಾಕಷ್ಟು ಜನ ಹೇಳ್ರಿ ಇವತ್ತು ಯಾರು ಮೆಂಬರ್ ಆರಿಸೋದವ್ರು ಆರಿಸಿ ಮತ್ತೊಂದು ಚುನಾವಣೆ ತನಕ ಯಾರು ಹತ್ರ ಬಂದಿಲ್ಲ ಏನೋ ನಿಮಗೆ ವಿಧಾನಸಭಾ ಸದಸ್ಯರು ಏನ್ರಿ ಕಾಂತಿ ಇರ್ಬೋದು ಎಲ್ಲರೂ ಯಾಕಂದ್ರೆ ಅವ್ರು ಬರಲೇಬೇಕಾಗ್ತದೆ ಆದರೆ ಇನ್ನೂ ಅವರಿಗೆ ಒಂದು ಪ್ರತಾಯ ಇಲ್ಲ ಇದಕ್ಕೆ ವಿಧಾನ ಪರಿಷತ್ ಸದಸ್ಯರು ಯಾರಾದರೂ ಹೋದ್ರೆ ಬಹುತೇಕ ಅದ ಏನು ಆರಿಸುವಂತಂದ್ರೆ ಕೆಲಸ ಮಾಡೋದಿಲ್ಲ ಏನು ಮಾಡೋ ಬರೀ ವಿಧಾನಸಭಾದಾಗ ಮಾತಾಡೋದಷ್ಟೇ ಆದರೆ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಮಹದೇಶ್ ಕೌಟಿಗಮಠವ್ರು ಬಹಳಷ್ಟು ಒಳ್ಳೆಯ ರೀತಿಯಿಂದ ಎಲ್ಲ ಸಮಸ್ಯೆಗಳು ಸ್ಪಂದಿಸಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ವೈಯಕ್ತಿಕ ಅವರ ಕೆಲಸ ಕಾರ್ಯಗಳಿರ್ಬೋದು ಪಂಚಾಯತಿ ಬೇಕಾದಂಥ ಸಮಸ್ಯೆ ಇರ್ಬೋದು ಅಥವಾ ಊರಲ್ಲಿನ ಸಮಸ್ಯೆ ಇರ್ಬೋದು ಎಲ್ಲರೂ ಸ್ಪಂದಿಸಿ ಎಲ್ಲ ಒಂದು ಕೆಲಸ ಕಾರ್ಯ ಮಾಡಿದ್ರು ಇವತ್ತು ಮಹದೇಶ್ ಕೌಟಿಗಮಠ ಅಷ್ಟೇ ಅಲ್ಲ ಆದ ಕಾರಣ ತಾವು ಯಾರೋ ಅಕಡಿಕೆ ಆಗದನ್ನ ಮೊದಲನೇ ಪ್ರಶಸ್ತಿ ಒಂದ ಮತವನ್ನು ಕೊಟ್ಟು ಅವರಿಗೆ ಒಂದು ಬಹುಮೂಲ ಮತದಿಂದ ಆರಿಸಿಕೊಡ್ಬೇಕಂತ ನಾನು ತಮ್ಮಲ್ಲಿ ಎಲ್ಲ ವಿನಂತಿ ಮಾಡ್ತೀನಿ ಮತ್ತು ಕೂಡ ಬಹುತೇಕ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಬಹುತೇಕ ಇದು ನಡೆದದ ಈಗ ನಮ್ಮಲ್ಲೆಲ್ಲ ಬಿಜೆಪಿನಲ್ಲಿ ಒಂದು ಘಾಟ್ ಎರಡು ಘಾಟ್ ಮೂರು ಘಾಟ್ ಅಥವಾ ಯಾವುದೋ ಗ್ರೂಪ್ ವೈಸೋ ಯಾವುದೋ ಇದರ ವೈಸೋ ಹಿಂಗೆಲ್ಲ ಆಗಿರ್ತಾವೆಲ್ಲ ಅವೆಲ್ಲ ಸ್ವಲ್ಪ ಬದಿಗಿಟ್ಟು ಇವತ್ತು ನಮ್ಮಲ್ಲಿ ಯಾರ್ಯಾರು ಹೊರಗೆ ಹೋದವರು ಇದಾರು ಯಾರ್ಯಾರು ನಮ್ಮೊಳಗಿದಾರು ಎಲ್ಲರೂ ಸೇರಿ ನೀವು ತಮ್ಮ ತಮ್ಮ ಪರೇ ತಮ್ಮ ತಮ್ಮ ಕೆಲಸ ಆಗಿಲ್ಲಾರ ಅವ ಆ ಕಡೆ ನಾ ಈ ಕಡೆ ಯಾಕೆ ಮಾಡಲಿ ಅವ ಇದ ನಾ ಈ ಕಡೆ ಯಾಕೆ ಮಾಡಲಿ ಇದು ಯಾರೂ ಮನಸ್ಸಿನಾಗ ಬರಬಹುದು ಭಾರತೀಯ ಜನತಾ ಪಕ್ಷ ಅಂದ್ರೆ ಒಂದ ತಿಳ್ಕೊದು ತಾವು ಒಬ್ಬರ ಮತ ಆಗಲಿ ಮತ್ತೊಂದು ವಿನಂತಿ ಮಾಡ್ತೇನೆ ತಾನು ಇವತ್ತು ಬೇರೆ ಗುಂಪಿನವ್ರು ಇದ್ರು ಕೂಡ ಇವತ್ತು ನಾವು ಭೇಟಿ ಆಗೋದಾಗಲಿ ಮಹದೇಶ್ ಕೌಟಿಗಮಠ ಅವರಾಗಲಿ ಅವ್ರ ಪರಿವಾರದವ್ರು ಯಾರೇ ಭೇಟಿ ಆಗ್ತಾರ ತಿಳ್ಕೊಂಡು ಅದನ್ನ ತಾವ ಮುನ್ಸೂಚಿಯಲ್ಲಿ ನಿಂತು ಕಾಂಗ್ರೆಸ್ನವರು ಇರ್ಬೋದು ಅಥವಾ ನಮ್ಮಲ್ಲಿ ಹೊರದವರು ಇರ್ಬೋದು ಅವರು ಕೂಡ ನಮ್ಮಲ್ಲಿ ಬರಬೇಕಂತ ತಾವ ಪ್ರಯತ್ನ ಮಾಡಿ ತಾವ ವೋಟಿಂಗ್ ಮಾಡಿಸ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೋತೇನೆ ಒಂದೇ ತಿಳ್ಕೊಂಡು ತಾವೆಲ್ಲರೂ ಹೆಚ್ಚಿನವನ್ನು ಮತದಾನ ಮಾಡುವ ಪ್ರಯತ್ನ ಮಾಡಬೇಕಾಗ್ತದೆ ಯಾಕಂದ್ರೆ ಯಾವ ಪ್ರಕಾರ ಚುನಾವಣೆಗಳು ನಡೀತಾವ ಗೊತ್ತಿದ್ದದ ಇವತ್ತು ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದಾರ ಅದು ಕೂಡ ಗೊತ್ತದೆ ಯಾಕಂದ್ರೆ ಈಗ ಕೂಡ ಮಹದೇಶ್ ಕೌಟಿಗಮಠಗಳು ಮತ್ತೊಬ್ರು ಕೂಡ ವಿಧಾನ ಪರಿಷತ್ ಸದಸ್ಯರು ಇದ್ರು ಹಿಂದಿನ ಸಲ ಕೂಡ ಒಬ್ರು ಇದ್ರು ಆದ್ರೆ ಅವ್ರು ಯಾರು ಇದ್ರು ಯಾರು ನಿಮ್ಮ ಮತಕ್ಕೆ ಬಂದಾರ ಒಂದನೇ ಉದಾಹರಣೆ ಇದೀತನ ಯಾರೂ ಇಲ್ಲ ಇವತ್ತು ಪಕ್ಷ ಅವ್ರದ್ದು ರಾಜ್ಯದಲ್ಲಿ ಅವ್ರದ್ದು ಇದ್ರಾಗ ಕೂಡ ಐತೆ ಅಧಿಕಾರದಲ್ಲಿ ಕೂಡ ಐತೆ ಆದರೂ ಕೂಡ ಯಾವ ಬಂದಿರು ಆದ ಕಾರಣ ಎಲ್ಲರೂ ತಮ್ಮ ತಮ್ಮ ಜೊತೆಗೆ ಇವತ್ತು ಯಾರು ಇಲ್ಲಿ ಬಂದಿಲ್ಲ ಅವ್ರನ್ನೂ ಕೂಡ ಮನವೊಲಿಸಿ ಇವತ್ತು ಕಾಂಗ್ರೆಸ್ನವ್ರು ಕೂಡ ಬಹುತೇಕ ಆ ಕಡೆ ನಿಂತರೆ ಈ ಕಡೆ ಸ್ವಲ್ಪ ಮಟ್ಟಿಗೆ ನಮಗೆ ಹೆಚ್ಚಿನ ಮತವನ್ನು ಕೊಡುವಂತಹ ಜವಾಬ್ದಾರಿ ಕೂಡ ಇರ್ತದೆ ಪರಿಷತ್ ಅಭ್ಯರ್ಥಿ ಮಹಾಂತೇಶ್ ಕೌಟಗಿಮಠ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಮಹತ್ವ ಪಡೆಯುವುದು ವಿಶೇಷ ಪರಿಷತ್ ಚುನಾವಣೆ ಇಷ್ಟೊಂದು ಮಹತ್ವ ಬರುತ್ತದೆ ಎಂದು ತಿಳಿದಿರಲಿಲ್ಲ ಒಬ್ಬ ಪರಿಷತ್ ಸದಸ್ಯನೂ ಕೂಡ ಶಾಸಕರ ಹಾಗೆ ಅಭಿವೃದ್ಧಿ ಮಾಡಬಹುದು ಎನ್ನುವುದು ಸಾಬೀತಾಗಿದೆ ಸ್ಥಳೀಯ ಸಂಸ್ಥೆಯ ಸದಸ್ಯರ ಸಮಸ್ಯೆ ಕುರಿತು ಸದನದಲ್ಲಿ ಧ್ವನಿ ಎತ್ತಲಾಗಿದೆ ನೂತನ ತಾಲೂಕುಗಳ ವಿಭಜನೆ ಕೂಗು ಎದ್ದಿರುವುದು ಪರಿಷತ್ತಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವಧನ ಹೆಚ್ಚಳ ದೊಡ್ಡ ಗ್ರಾಮ ಪಂಚಾಯಿತಿಗಳು ಮೇಲ್ದರ್ಜೆಗೆ ಏರಿಸಬೇಕೆಂದು ಸದನದಲ್ಲಿ ಚರ್ಚೆ ಮಾಡಿ ನಂಜಯ್ಯನ ಮಠ ಸಮಿತಿ ಮೂಲಕ ದೊಡ್ಡ ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿ ಮಾಡಲಾಗಿದೆ ಎಂದರು ಎಷ್ಟು ಮಹತ್ವ ಬರ್ತದಂತ ನನಗೆ ಗೊತ್ತಿರಲಿಲ್ಲ ಈಗ ಅದಕ್ಕೆ ಬಹಳ ಮಹತ್ವ ಬಂದ್ಬಿಟ್ಟದ ಮೊದಲು ಹೆಂಗಾಕಿತ್ತಂದ್ರೆ ಇಲೆಕ್ಷನ್ ಆಗಿದ್ದು ಗೊತ್ತು ಸಹಿತ ಆಗುದಿಲ್ಲ ಆಗ್ತಿತ್ತು ಇರಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಹೆಚ್ಚು ಮಹತ್ವ ಬರೋದನ್ನು ಒಂದು ವಿಶೇಷತೆನೆ
चुनाव के स्पर्धे आगे राजण मन हंग्रे चुनाव निलोद्रे हावन परी बिटंग नारे हम तक मत हो व्यक्ति आगे सिखामूर्त आत आुनाव के नावेल होता भालास्तु जन अभिमानी कार्यकर्त नम बे पक्षद बे अभिमान आड़ी इंग्रे तवर मन मगन हिड़दंग अंत हेतार हाँ नम बे प्रीति विश्वास अभिमान आड़ी तमेंगे धन्यवाद हेता मोदलने बारी नानु विधान परिषत् आय्के बसवराज बोम्मायी सहित राज्य मंत्री आगद यडियूरप्पन सरकार अधिकारू नीरावरी मंत्री भेटी आगे होगे नान आरस बंद कूटे अदिंत मुंचे एरडु बारी विधान परिषत् स्थल संस्थे अखंड धारवाड़ जिले एर सर्ति एम एल सी नान कमू दौड जिले हावेरी गदग धारवाड़ मूर् जिले कूड़ी निम्दु एम एल सी क्षेत्र नहीं हे मतदी बोम्मायी सर कौट मठ को बर कोटि रूपये अनदान कौटिक मठ बर अनदान को एम एल सी कलस अल अंत मदद स्थल संस्थे विचार विधान परिषत् ध्वनि मतनाडतकलस नहीं निजवाद स्थल संस्थे प्रतिनिधि हंसकोती सन्मान बोम्मायी आ हिन्दली प्रारंभवाद हनरु वर्ष नम प्रवास अनेक सदर्भली विधान परिषत् ग्राम पंचायती समस्या ग्राम पंचायती सदस्य विचार ग्राम पंचायती अभिवृद्धि विचार बेलगाम जिले अभिवृद्धि विचार अब तालूक रचने आगेबू निपाणी तालूकबू कित्तूर तालूकबू मूडलगी तालूकबू हीगे कागवाड़ तालूकबू होस तालूक रचने होराट प्रारंभ आगदे विधान परिषत् नमल बेलगाम जिले इडी राज्य अत्यंत दौड़ जिले जिले बरी हत तालूक तालूकु रचने आगे विधान परिषत् विधानसभा क्षेत्र अनुगुण इल्ली तालूकु रचने आगे नम होराटद हिन्ले मदल कित्तूर तालूक रचने अदाद नंतर नाल्कैदु तालूक रचने प्रारंभ आगिद्दु अदु विधान परिषत्तिन मूलक अंत संदर्भदल्लि हेळ्ता इदाद नंतर नम्म भागदल्लि दोड्ड ग्राम पंचायतिगळु एक्सम्बा 30 मेंबर मुगुळकोड 54 मेंबर बोरगाव 30 मेंबर कप्पूर 34 मेंबर हारुगेरी 74 मेंबर कोडु अनुदान एष्टु अंद्र वाल्किगे 10 मेंबर 10 लक्ष रूपायि हारुगेरी 74 मेंबर कोडु अनुदान 10 लक्ष रूपायि विधान परिषत्तिनल्लि जनसंख्ये आधारद मेले मत्तु आ ग्राम पंचायती सदस्य आधार मेले अनुदान को होराट ना प्रारंभ में नर विधान परिषत् नम प्रश्ने उत्तर ग्रामीणाभिवृद्धि पंचायत राज सचिव सन्मान्य एच के पाटील एद इला कौटिक मठ इू तारतम्य आगद तपद नूतन ग्राम पंचायती रचन नाती नंजनमठ अध्यक्षत समिति रचन नाती आ हिन्ले बेलगाम जिले इंत दौड़ ग्राम पंचायती पट्टण पंचायती एक्सम्बा ग्राम पंचायती 10 लक्ष रूपये अनुदान बरती अगर 10 कोटि रूपये अनुदान बरली प्रारंभ आयु जनप्रतिनिधि तनक आ होराट हिन्ले यीति आ जन सेवेनबू ना तोर्सकोटी इंत अनेक विचार प्रकाश पाटील मतनाडि एल्लर जोते हृदय स्पर्शी मतनाडुव व्यक्ति महांतेश कौटगीमठ अवर गेलुवु आवश्यक एंदरु अदर मनस कोट्टु केलस माडुवंत व्यक्ति अंद्रे ओब्बरे मत्तु इवरु नेच्चि एचके नम्म कांग्रेस एचके पाटील रु मातु हेळ्ळि विधान परिषत्न्याग
ವಿದ ಎಂ ಎಲ್ ಸಿ ಅನ್ನೋ ಹೆಸರು ಮುಖ್ಯ ಸಚೇತಕನ ಹೆಸರು ತಂದವಂತ ಮಹಂತೇಶ್ ಕೌಟಿ ಮತ್ತು ಆರ್ಚ್ಮನ್ ಮತ್ತು ಎಲ್ಲರಿಗೂ ಗುರುತಾತತ್ತೆ ಅವ್ರು ಹೇಳಿದ್ದಾರೆ ವಿರೋಧ ಪಕ್ಷದವ್ರು ಹೇಳಿದ್ದಾರೆ ಅಂದ್ರೆ ಅದು ವ್ಯಾಲ್ಯೂ ಏನೈತೆ ಅನ್ನೋದು ಸದಸ್ಯರಿಗೆ ಗುರುತಾಗಬೇಕು ಕರ್ನಾಟಕಕ್ಕೆ ಗುರುತಾತತ್ತ ಹೇಳಿ ಅವರು ಎಚ್ ಕೆ ಪಾಟೀಲ್ ಅಂತ ಅವ್ರು ಹೇಳಿದ್ದಾರೆ ಅಂದ್ರೆ ಈ ವ್ಯಕ್ತಿ ಕರ್ನಾಟಕದಾಗ ಎಂಥವ್ರು ಇದಾರೆ ಅನ್ನೋದು ತಿಳ್ಕೊಂಡು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾನೋ ಎಲ್ಲರೂ ತಮ್ಮ ಅಮೂಲ್ಯವಾದ ಒಂದ ಮತ ಹಾಕರಿ ಒಂದು ಮುಂದೆ ಗೆರೆ ಒಂದು 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 ಅಂತ ಮಾರ್ರಿ ಆರಿಸ್ಕೊಡ್ರಿ ರೊಕ್ಕಕ್ಕೆ ಅದಕ್ಕೆ ಯಾರು ಬಲಿ ಪಡಬೇಡ್ರಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ರಾಮಗೌಡ ಪಾಟೀಲ್ ಪ್ರಕಾಶ್ ಪಾಟೀಲ್ ದುಂಡಪ್ಪ ಬೆಂಡವಾಡೆ ಜಯಾನಂದ್ ಜಾಧವ್ ಜಯಕುಮಾರ್ ಖೋತ್ ಅಣ್ಣಾ ಸಾಹೇಬ್ ಪವಾರ್ ಸುರೇಶ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು